ಅಲ್ಪಸಂಖ್ಯಾತರ ವಿರುದ್ಧ ಆಗ್ತಾ ಇರುವಂಥ ಹತ್ಯೆಗಳು, ಎಸ್ ಸಿ ಎಸ್ ಟಿಗಳ ಮೇಲಿನ ದೌರ್ಜನ್ಯಗಳು, ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಇವು ಕಳೆದ 9 ವರ್ಷಗಳಲ್ಲಿ ದಾಖಲೆಯ ಪ್ರಮಾಣವನ್ನು ಮುಟ್ಟಿದ್ದವೆ. ಬಿಜೆಪಿ ಪರಿಚಯಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದು ಅತ್ಯಂತ ಅಪಾಯಕಾರಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಿಜೆಪಿ ಇವತ್ತು ನಮ್ಮ ಮೇಲೆ ಹೇರ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಿರುವಂಥ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಬಗ್ಗೆ ಕೂಡ ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ರೋಹಿತ್ ವೇಮುಲಾ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ತರಬೇಕು ಅಂತೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಬಿಜೆಪಿ ಸರ್ಕಾರದ ಈ ನೀತಿಗಳನ್ನು ಮತ್ತು ಅರಣ್ಯವಾಸಿಗಳ ಹಕ್ಕುಗಳನ್ನು ಕಳೆದುಕೊಂಡಿರೋ ಬಗ್ಗೆ ವಿರೋಧವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಅನ್ನೋದನ್ನು ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಸೇರಿದಂತೆ ಈ ಬಿಜೆಪಿ ಅಥವಾ ಸಂಘ ಪರಿವಾರ ಮಾಡ್ತಾಯಿರುವಂಥ ಸರ್ಕಾರಗಳನ್ನು ನೋಡಿದಾಗ, ಈ ಸರ್ಕಾರದ ಆಡಳಿತದ ಸಂದರ್ಭದಲ್ಲಿ ನಡೆದಂತಹ ಆಘಾತಕಾರಿ, ಅತ್ಯಂತ ಅನಾಹುತಕಾರಿಯಾದಂತಹ ಅನೇಕ ಘಟನೆಗಳು ನಮ್ಮ ಮುಂದುಗಡೆ ಕಾಣಿಸ್ತಾ ಇದ್ದಾವೆ. ಈ ಬೆಳವಣಿಗೆ ನೋಡಿದ್ರೆ ಎಲ್ಲ ಕ್ಷೇತ್ರಗಳ ಮೇಲೂ ಒಂದು ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಮೊನ್ನೆ ರೋಹಿತ್ ವೇಮುಲಾ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ತರಬೇಕು ಅಂತೇಳ್ಬಿಟ್ಟು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಆ ರೋಹಿತ್ ವೇಮುಲಾ ಕಾಯ್ದೆಯಿಂದ ಹಿಡಿದು ನ್ಯಾಯಾಂಗದಲ್ಲಿನ ಮೀಸಲಾತಿಯವರೆಗೆ ಎಲ್ಲ ಸಾಮಾಜಿಕ ನ್ಯಾಯದ ಬದ್ಧತೆಯ ಬಗ್ಗೆ ಒಂದು ಪಟ್ಟಿಯನ್ನೇ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಈಚೆಗೆ ನಮ್ಮ ಇದರಲ್ಲಿ 85ನೇ ಸರ್ವಸದಸ್ಯಾಧಿವೇಶನ ಛತ್ತೀಸ್ಗಢದಲ್ಲಿ ನಡೀತು. ಛತ್ತೀಸ್ಗಢದಲ್ಲಿ ನಡೆದಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಕುರಿತು ಕಾಂಗ್ರೆಸ್ ಸರ್ಕಾರ ಕೆಲವೊಂದು ನಿರ್ಣಯಗಳನ್ನು ಮಾಡಲೇಬೇಕಾಯಿತು, ಅದು ಮಾಡಿದೆ. ಭಾರತದ ಕಲ್ಯಾಣ ಕಾಂಗ್ರೆಸ್ನ ಮೂಲ ಉದ್ದೇಶವಾಗಿದೆ ಅನ್ನೋದು ಅಲ್ಲದೆ, ಸಂಘ ಪರಿವಾರದ ದಾಳಿಗಳನ್ನು ಬಲವಾಗಿ ವಿರೋಧಿಸಲು ಹಾಗೂ ರಚನಾತ್ಮಕವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವ ಕ್ರಿಯೆಯನ್ನು ಕಾಂಗ್ರೆಸ್ ಯೋಚಿಸ್ತಾ ಇದೆ. ಇದಕ್ಕೆ ಕೆಲವು ಸೃಜನಾತ್ಮಕ ನೀತಿಗಳನ್ನು ಜಾರಿಗೊಳಿಸಲು ಕಾಂಗ್ರೆಸ್ ಮುಂದಾಗಿದೆ. ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಇಂಥ ಸಮುದಾಯಗಳಿಗೆ ಶಿಕ್ಷಣದ ಹಕ್ಕನ್ನು ಕೊಡಲು ಕಾಪಾಡಲು ರೋಹಿತ್ ವೇಮುಲಾ ಕಾಯ್ದೆ ಜಾರಿಗೊಳಿಸುವುದು ಕಾಂಗ್ರೆಸ್ನ ಉದ್ದೇಶ ಆಗಿದೆ. ರೋಹಿತ್ ವೇಮುಲಾ ಬಗ್ಗೆ ನಾನು ನಿಮಗೆ ಯಾರಿಗೂ ಹೇಳಬೇಕಾಗಿಲ್ಲ. ಕಳೆದ 2-3 ವರ್ಷಗಳ ಹಿಂದುಗಡೆ ರೋಹಿತ್ ವೇಮುಲಾ ಎನ್ನುವಂತಹ ಒಬ್ಬ ದಲಿತ ವಿದ್ಯಾರ್ಥಿ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದಲ್ಲಿ ತನ್ನ ಜೀವವನ್ನೇ ತೆರೀಬೇಕಾಯಿತು ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಥವಾ ಸಂಘ ಪರಿವಾರದ ತಾರತಮ್ಯದ ನೀತಿಗಳಿಂದಾಗಿ. ಅದೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲೆಲ್ಲ, ಇಡೀ ಜಗತ್ತಲ್ಲೇ ರೋಹಿತ್ ವೇಮುಲ ಎಲ್ರಿಗೂ ಕೂಡ ಆ ಸಂದರ್ಭದಲ್ಲಿ ಪಾಪ್ಯುಲರ್ ಆದರು. ಅವರ ಹೆಸರಲ್ಲಿ ಒಂದು ಕಾಯ್ದೆಯನ್ನು ತರಬೇಕು ಅಂತೇಳಿಬಿಟ್ಟು ರಾಹುಲ್ ಗಾಂಧಿ ಯೋಚಿಸ್ತಾ ಇರುವಂಥದ್ದಂತೂ ಅತ್ಯಂತ ಈ ಸಂದರ್ಭದಲ್ಲಂತೂ ಅತ್ಯಂತ ಬೇಕಾಗಿರುವಂತಹ ಒಂದು ಕ್ರಿಯೆ ಅಂತೇಳ್ಬಿಟ್ಟು ನಾನಂತೂ ಅಂದುಕೊಂಡಿದ್ದೇನೆ. ಈ ಕಾಯ್ದೆಯನ್ನು ಜಾರಿಗೊಳಿಸೋದ್ರ ಜೊತೆಯಲ್ಲಿ ಈ ಓ ಬಿ ಸಿಗಳ ಸಬಲೀಕರಣ, ಮೀಸಲಾದ ಸಚಿವಾಲಯವನ್ನು ರಚಿಸುವುದು, ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿಗಳಿಗೆ ಖಾಸಗಿ ಸಂಘಟಿತ ವಲಯದಲ್ಲಿನ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ನೀಡುವುದು, ಉನ್ನತ ನ್ಯಾಯಾಂಗದಲ್ಲಿ ಎಲ್ರಿಗೂ ಮೀಸಲಾತಿ ನೀಡುವುದು, ಅಲ್ಪಸಂಖ್ಯಾತರ ಸಾಂಪ್ರದಾಯಿಕ ಬೆಂಬಲಿಗರನ್ನು ಮರಳಿ ಸೆಳೆಯುವುದು, ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಪುನರುಜ್ಜೀವನಗೊಳಿಸುವಂತೆ ನೋಡಿಕೊಳ್ಳುವಂಥದ್ದು, ಇ ಡಬ್ಲ್ಯೂ ಎಸ್ ಅಂದರೆ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಲ್ಲ ಅದನ್ನು ಇ ಡಬ್ಲ್ಯೂ ಎಸ್ ಅಂತ ಕರಿತೀವಿ, ಇ ಡಬ್ಲ್ಯೂ ಎಸ್ ಅಡಿಯಲ್ಲಿ ಅವರನ್ನು ಸೇರಿಸಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಬುಡಕಟ್ಟು ಜನಾಂಗದವರ, ಇದು ಭಾಳ ಮುಖ್ಯ, ಇದು ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದ ವಿಷಯದಲ್ಲಿ ಬಿ ಜೆ ಪಿ ತಗೊಳ್ತಾ ಇರುವಂಥ ಧೋರಣೆ ಇದೆಯಲ್ಲ, ಅದು ಅತ್ಯಂತ ಹೀನಾಯವಾದುದು. ಬಿ ಜೆ ಪಿ ಸರ್ಕಾರದ
ಈ ನೀತಿಗಳನ್ನು ಮತ್ತು ಅರಣ್ಯವಾಸಿಗಳ ಹಕ್ಕುಗಳನ್ನು ಕಳೆದುಕೊಂಡಿರೋ ಬಗ್ಗೆ ವಿರೋಧವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಅನ್ನೋದನ್ನು ಕಾಂಗ್ರೆಸ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೆ ಗೋವು ಕಳ್ಳಸಾಗಾಣಿಕೆ ಸೇರಿದಂತೆ ಗುಂಪು ಹಿಂಸಾಚಾರ, ಹಲವು ಜೀವಗಳನ್ನು ಬಲಿ ತೆಗೆದುಕೊಂಡಿರುವ ಅನೇಕ ಘಟನೆಗಳು, ಇದನ್ನು ಗಮನಿಸಿ ಈ ಸಮುದಾಯಗಳ ಹಕ್ಕುಗಳ ರಕ್ಷಣೆಗೆ ಕಾನೂನು ಕಾರ್ಯವಿಧಾನವನ್ನು ರೂಪಿಸಬೇಕು ಅಂತೇಳ್ಬಿಟ್ಟು ಕಾಂಗ್ರೆಸ್ಸು ಆ ಸಮಾವೇಶದಲ್ಲಿ ನಿರ್ಣಯಗಳನ್ನು ತಗೊಂಡಿದೆ. ಇದರ ಜೊತೆಗೆ ಅಲ್ಪಸಂಖ್ಯಾತರ ವಿರುದ್ಧ ಆಗ್ತಾ ಇರುವಂಥ ಹತ್ಯೆಗಳು, ಎಸ್ ಸಿ ಎಸ್ ಟಿಗಳ ಮೇಲಿನ ದೌರ್ಜನ್ಯಗಳು, ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಇವು ಕಳೆದ 9 ವರ್ಷಗಳಲ್ಲಿ ದಾಖಲೆಯ ಪ್ರಮಾಣವನ್ನು ಮುಟ್ಟಿದ್ದಾವೆ. ಈ ಸಮುದಾಯಗಳಲ್ಲಿ ಅಭದ್ರತೆ ಅತ್ಯಂತ ಹೆಚ್ಚಾಗಿದೆ. ಬಿ ಜೆ ಪಿ, ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳಿಂದ ನಿರಂತರವಾಗಿ ಹಿಂಸಾಚಾರ ನಡೀತಾ ಇರೋದು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹಲವು ಕಾರ್ಯಯೋಜನೆಗಳನ್ನು ರೂಪಿಸುವುದು, ಅದರ ಜತೆಗೆ ಆರೋಗ್ಯದ ಹಕ್ಕು, ಇದು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಇದು ಕೂಡ ಒಂದು ಆರೋಗ್ಯದ ಹಕ್ಕು, ಮತ್ತು ಒಬ್ಬಂಟಿ ಮಹಿಳೆಯರು, ವೃದ್ಧರು ಮತ್ತು ವಿಶೇಷ ಚೇತನ ವ್ಯಕ್ತಿಗಳಿಗೆ ಪಿಂಚಣಿ ಸೌಲಭ್ಯ ಕೊಡುವಂಥದ್ದು, ಮಹಿಳೆಯರಿಗೆ ಮತ್ತು ಮಹಿಳಾ ಮೀಸಲಾತಿ ಒದಗಿಸುವಂಥದ್ದು, ಇದಕ್ಕೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ತೆಗೆದುಕೊಂಡ ಕ್ರಮಗಳನ್ನು ಮತ್ತೆ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕಾಂಗ್ರೆಸ್ಸು ಈ ಸಂದರ್ಭದಲ್ಲಿ ಪ್ರತಿಪಾದಿಸ್ತಾ ಇದೆ. ಶಾಸಕಾಂಗ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಬೇಕು ಅನ್ನುವಂಥದ್ದು, ಇದು ಭಾಳ ಪ್ರಮುಖವಾದ ಅಂಶ. ಅದೇ ರೀತಿಯಲ್ಲಿ ಕೃಷಿಯಲ್ಲಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಎಮ್ ಎಸ್ ಪಿ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇದೆ. ಕಾನೂನಾತ್ಮಕವಾಗಿ ಇದರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳ್ಬಿಟ್ಟು ಆ ಸಮಾವೇಶದಲ್ಲಿ ನಿರ್ಣಯಗಳನ್ನು ತಗೊಂಡಿದ್ದಾರೆ. 6 ಲಕ್ಷ ರೂವರೆಗೂ ಪ್ರತಿ ರೈತನ ಸಾಲ ಮನ್ನಾ ಯೋಜನೆ, ತ್ವರಿತ ಪರಿಹಾರ ನೀಡುವುದು, ಸಾಲಕ್ಕೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣ ಹೂಡದಿರುವ ಬಗ್ಗೆ ಹಾಗೂ ಬಾಕಿ ಇರುವ ಸಾಲಗಳನ್ನು ಮರುಪಡೆಯಲು ಕೃಷಿ ಅಥವಾ ಯಾವುದೇ ಭೂಮಿಯನ್ನು ಹರಾಜು ಮಾಡುವುದನ್ನು ನಿಲ್ಲಿಸುವುದರ ಬಗ್ಗೆ ಕೂಡ ಭಾಳ ಗಂಭೀರವಾದ ಪ್ರಯತ್ನಗಳನ್ನು ಮೊನ್ನೆಯ ಸಮಾವೇಶದಲ್ಲಿ ತಗೊಳ್ಳಲಾಗಿದೆ. ಈ ಸಮಾವೇಶದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಅತ್ಯಂತ ಈ ಸಮಾವೇಶ ಒತ್ತನ್ನು ಕೊಟ್ಟಿರುವಂಥದ್ದು ಯುವಜನತೆಗೆ. ಯುವಕರಿಗಾಗಿ ಕಾಂಗ್ರೆಸ್ ಪಕ್ಷ ಹಲವು ಕ್ರಮಗಳನ್ನು ಪ್ರಸ್ತಾಪಿಸಿದೆ. ಈಗ 50 ವರ್ಷದ ಒಳಗಡೆ ಇರುವಂಥವರಿಗೆ ಆದ್ಯತೆ ಕೊಡೋದು, ಇದು ಕಾಂಗ್ರೆಸ್ ಸಂಘಟನೆಗೆ ಕ್ರಾಂತಿಕಾರಿ ಪರಿಕಲ್ಪನೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದನ್ನು ಬೂತ್ ಮಟ್ಟದಿಂದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯವರೆಗೆ ಪಕ್ಷದ ಎಲ್ಲ ಸ್ಥಾನಗಳಲ್ಲಿ ಜಾರಿಗೆ ತರುವಂಥದ್ದು, ಇದು ಯುವಜನತೆಗೆ ಕಾಂಗ್ರೆಸ್ ಪಕ್ಷದ ಕರಡು ನಿರ್ಣಯದ ಭರವಸೆ ಅನ್ನೋದನ್ನು ಅಲ್ಲಿನ ಸಮಾವೇಶದಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಶಿಕ್ಷಣದ ಬಗ್ಗೆ ತಗೊಂಡಂತಹ ನಿರ್ಣಯಗಳು ಕೂಡ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಬಿ ಜೆ ಪಿ ಪರಿಚಯಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದು ಅತ್ಯಂತ ಅಪಾಯಕಾರಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಿ ಜೆ ಪಿ ಇವತ್ತು ನಮ್ಮ ಮೇಲೆ ಹೇರ್ತಾ ಇದೆ. ಇದರಿಂದ 2020 ನಂತರ ಪಕ್ಷವು ತೀವ್ರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಎನ್ ಇ ಪಿ ಅಂದರೆ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಬಗ್ಗೆ ಮತ್ತು ಸಾಕ್ಷರತೆ, ಶಿಕ್ಷಣ ಸಾಕ್ಷರತೆ, ಸಂಖ್ಯಾಶಾಸ್ತ್ರ ಮತ್ತು ಕೌಶಲ ತಗ್ಗಿಸಲು ಪ್ರಯತ್ನಿಸುತ್ತಿದೆ. ಎಲ್ಲವನ್ನು ಕೂಡ ಕಾಂಗ್ರೆಸ್ಸು ತನ್ನ ಸಮಾವೇಶದಲ್ಲಿ ನಿರ್ಣಯಗಳನ್ನಾಗಿ ಸ್ವೀಕರಿಸಿದೆ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತಿರುವಂಥ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಬಗ್ಗೆ ಕೂಡ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಕೂಡ ಸಮಾವೇಶದಲ್ಲಿ ಭಾಳ ಒಳ್ಳೆಯ ನಿರ್ಣಯಗಳನ್ನು ತಗೊಳ್ಳಲಾಗಿದೆ. ಈಗ ಶಿಕ್ಷಣ ವ್ಯವಸ್ಥೆ ಸುಗಮಗೊಳಿಸಲು ಕಾಂಗ್ರೆಸ್ ಕರಡು ನಿರ್ಣಯ ಮಾಡಿದೆ. ಇದು ಭಾಳ ಇಂಪಾರ್ಟೆಂಟ್ ಆದಂತಹ ನಿರ್ಣಯ ಅಂತೇಳ್ಬಿಟ್ಟು ನಾನು ಅಂದುಕೊಂಡಿದ್ದೀನಿ. ಇದನ್ನೆಲ್ಲವನ್ನು ನೋಡಿದ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ನಾವು ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ಸು ಭಾಳ ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದರಲ್ಲೂ ರೋಹಿತ್ ವೇಮಲ ಹೆಸರಲ್ಲಿ ಒಂದು ಆ್ಯಕ್ಟನ್ನು, ಒಂದು ಕಾಯ್ದೆನ ತರ್ತಾ ಇರೋಂಥದ್ದಂತೂ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ಒಂದು ಕ್ರಿಯೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನು ಕಾಂಗ್ರೆಸ್ ಪಕ್ಷ ಭಾಳ ಸಮರ್ಥವಾಗಿ ಎಲ್ಲ ಕಡೆಗೂ ಹರಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಇಷ್ಟನ್ನು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.